ಲೋಕದ ನಾಶವಾಗುವಾಗ ಶ್ರೀ ವಿಷ್ಣು ಎಲ್ಲರೂ ಸಂಚು ರೂಪಿಸುತ್ತಿದ್ದ ಹಾಗಾದ್ರೆ ಪುರಾತನ ಪುರಾಣ ಕಥೆಗಳ ಪ್ರಕಾರ ವಿಷ್ಣು ಲೋಕ ಕಲ್ಯಾಣಕ್ಕಾಗಿ ರೂಪಿಸಿದ ಸಂಚು ಎಂಥದ್ದು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯ ಸಂಚು ಮೋಹಿನಿ ವೇಷ ಧರಿಸಿದ್ದು ಸಮುದ್ರ ಮಂಥನದ ವೇಳೆ ಬಂದ ಅಮೃತ ತಮಗೂ ನೀಡಬೇಕೆಂದು ರಾಕ್ಷಸರು ಕಾದು ಕುಳಿತಾಗ ರಾಕ್ಷಸರಿಗೆ ಅಮೃತವನ್ನ ನೀಡದೆ ದೇವತೆಗಳಿಗಷ್ಟೇ ಅಮೃತ ನೀಡಿದ್ದು ಮೋಹಿನಿ ಈ ಮೋಹಿನಿ ರೂಪದಲ್ಲಿದ್ದದ್ದು ಶ್ರೀವಿಷ್ಣು ರಾಕ್ಷಸರು ಅಮೃತ ಕುಡಿದು ಅಮರರಾದರೆ ಲೋಕನಾಶವಾಗುತ್ತದೆ ಎನ್ನುವ ಕಾರಣಕ್ಕೆ ವಿಷ್ಣು ಹೀಗೆ ಮಾಡಿದ ಎರಡನೆಯ ಸಂಚು ಭಸ್ಮಾಸುರನ ವಿರುದ್ಧ ಮಾಡಿದ ಸಂಚು ಶಿವನನ್ನ ಕುರಿತು ತಪಸ್ಸು ಮಾಡಿದ ಭಸ್ಮಾಸುರ ತಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಭಸ್ಮವಾಗಲಿ ಎಂದು ಕೇಳಿದ ಈ ಬಗ್ಗೆ ಯೋಚನೆ ಮಾಡದ ಶಿವ ಭಕ್ತನಿಗೆ ತತ್ತಾಸ್ತು ಬಿಟ್ಟ ವರ ಪಡೆದ ಭಕ್ತ ಸ್ವತಃ ವರ ನೀಡಿದ ಶಿವನ ಮೇ ವರ ಪಡೆದ ಭಕ್ತ ಸ್ವತಃ ವರ ನೀಡಿದ ಶಿವನ ತಲೆಯ ಮೇಲೆ ಕೈ ಇಡಲು ಬಂದ ಇದಕ್ಕಾಗಿ ಶ್ರೀ ವಿಷ್ಣುವಿನ ಸಹಾಯ ಕೇಳಿದ ಶಿವ ಆಗ ವಿಷ್ಣು ಸುಂದರ ನಾರಿಯ ಧರಿಸಿ ಭಸ್ಮಾಸುರನ ಬಳಿ ತೆರಳುತ್ತಾನೆ ನನಗೆ ನೃತ್ಯವೆಂದರೆ ಬಲೂ ಇಷ್ಟ ನೀನು ನನ್ನ ಹಾಗೆ ನೃತ್ಯ ಮಾಡಿ ನನ್ನ ಮನಸ್ಸು ಗೆದ್ದರೆ ನಾನು ನಿನ್ನನ್ನು ವಿವಾಹವಾಗುತ್ತೇನೆಂದು ಹೇಳುತ್ತಾನೆ ಆಗ ಭಸ್ಮಾಸುರ ಹೋ ಖಂಡಿತ ನಾನು ನೃತ್ಯ ಮಾಡುತ್ತೇನೆ ಆದರೆ ನೀನು ನನಗೆ ನೃತ್ಯ ಮಾಡುವುದನ್ನು ಹೇಳಿಕೊಡಬೇಕು ಎನ್ನುತ್ತಾನೆ ಆಗ ನಾರಿ ರೂಪದಲ್ಲಿದ್ದ ವಿಷ್ಣು ನೃತ್ಯ ಮಾಡುತ್ತಾ ಮಾಡುತ್ತಾ ತನ್ನ ತಲೆಯ ಮೇಲೆ ತಾನು ಕೈ ಕ್ಷಣದಲ್ಲಿ ಭಸ್ಮಾಸುರ ಆಗ ನಾರಿ ರೂಪದಲ್ಲಿದ್ದ ವಿಷ್ಣು ನೃತ್ಯ ಮಾಡುತ್ತಾ ಮಾಡುತ್ತಾ ತನ್ನ ತಲೆಯ ಮೇಲೆ ತಾನು ಕೈಯನ್ನಿಡುತ್ತಾನೆ ಇದನ್ನು ಕಂಡು ಭಸ್ಮಾಸುರನು ತನ್ನ ಇದನ್ನು ಕಂಡು ಭಸ್ಮಾಸುರನು ತನ್ನ ಕೈಯನ್ನ ತನ್ನ ತಲೆಯ ಮೇಲೆ ಇಡುತ್ತಾನೆ ಕ್ಷಣದಲ್ಲಿ ಭಸ್ಮವಾಗುತ್ತಾನೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ